ಸ್ನೇಹಿತರೆ ನಂಬಿಕೆ ನೆಟ್ವರ್ಕ್ಗೆ ನಿಮಗೆಲ್ಲ ಮತ್ತೆ ಸ್ವಾಗತ ಇತ್ತೀಚೆಗೆ ಅಂದರೆ ನಮ್ಮ ನಂಬಿಕೆ ನೆಟ್ವರ್ಕ್ ಚಾನಲಿನಲ್ಲಿ ಬೆಳವಣಿಗೆ ಆದಂಗೆ ಹೆಚ್ಚೆಚ್ಚು ಜನರಿಗೆ ನಮ್ಮ ವಿಡಿಯೋಗಳು ತಲುಪೋಕೆ ಶುರುವಾದ ಮೇಲೆ ಹಲವಾರು ಜನ ಹಲವಾರು ಸಂದೇಹಗಳನ್ನು ಕಮೆಂಟ್ ಮೂಲಕ ಕೆಲವರು ಕರೆ ಮಾಡಿ ಇನ್ನೂ ಕೆಲವರು ವಾಟ್ಸಪ್ ಮುಖಾಂತರ ಹಂಚಿಕೊಳ್ಳೋಕೆ ಆರಂಭಿಸಿದ್ದಾರೆ ಪ್ರತಿಯೊಬ್ಬರಿಗೂ ಪ್ರತ್ಯೇಕವಾಗಿ ಉತ್ತರಿಸುವ ಬದಲು ಒಂದು ಸಂಪೂರ್ಣ ಮಾಹಿತಿಯನ್ನು ಒಳಗೊಂಡ ಒಂದು ವಿಡಿಯೋನ ನಿಮಗೆ ತಲುಪಿಸಿಬಿಟ್ರೆ ಅದನ್ನು ನೋಡಿದವರಿಗೆ ಅವರ ಪ್ರಶ್ನೆಗಳಿಗೆ ಒಂದು ಸರಿಯಾದ ಉತ್ತರ ಸಿಕ್ಕಿಬಿಡುತ್ತೆ ಅನ್ನೋ ಆಸೆಯೊಂದಿಗೆ ಜನ್ಮ ತಾಳಿದ ಕೂಸೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋದಲ್ಲಿ ಕೊರಗಜ್ಜನ ಆದಿಸ್ಥಳ ಅದರ ವಿಳಾಸ ಬಸ್ ರೂಟ್ ದೇವಸ್ಥಾನದ ನಿಯಮಗಳು ಅರ್ಪಿಸಬೇಕಾದ ನೈವೇದ್ಯ ಹೀಗೆ ಕೆಲವು ಮುಖ್ಯ ವಿಷಯಗಳ ಬಗ್ಗೆ ತಿಳಿಸ್ತೀನಿ ಆದಷ್ಟು ವಿಡಿಯೋನ ನಿಮ್ಮ ಹತ್ತಿರದವರಿಗೆ ಶೇರ್ ಮಾಡಿ ಪುಣ್ಯ ಕಟ್ಕೊಳ್ಳಿ ಆದರೆ ಅದಕ್ಕೂ ಮುಂಚೆ ನೀವು ಈ ಚಾನಲ್ಗೆ ಹೊಸದಾಗಿ ಬಿಟ್ಟು ಮೊದಲು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂಬರುವ ನಮ್ಮ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಸ್ನೇಹಿತರೆ ಕೊರಗಜ್ಜನ ಮೂಲ ಸ್ಥಳ ಇರೋದು ಮಂಗಳೂರು ಸಮೀಪದ ಕುತ್ತಾರಿನಲ್ಲಿ ವಿಳಾಸ ಕೊರಗಜ್ಜನ ಆದಿ ಸ್ಥಳ ಕುತ್ತಾರ್ ಜಂಕ್ಷನ್ ರಾಣಿಪುರ ರಸ್ತೆ ಬಾಲ ಸಂರಕ್ಷಣಾ ಕೇಂದ್ರದ ಹತ್ತಿರ ಮಂಗಳೂರು ಐದು ಏಳು ಐದು ಸೊನ್ನೆ ಒಂದು ಏಳು ಸನ್ನಿಧಿಗೆ ನೀವು ಬರಬೇಕಾದರೆ ನೇರವಾಗಿ ಮಂಗಳೂರಿಗೆ ಬಂದುಬಿಡಿ ಮಂಗಳೂರಿನ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದಿಂದ ಹದಿನೈದು ಕಿಲೋಮೀಟರ್ ಅಂದರೆ ಇಪ್ಪತ್ತೈದು ನಿಮಿಷದ ಪ್ರಯಾಣ ಎರಡನೇದು ಮಂಗಳೂರಿನ ಕೇಂದ್ರ ರೈಲ್ವೆ ನಿಲ್ದಾಣಕ್ಕೆ ಬಂದರೆ ಅಲ್ಲಿಂದ ಕುತ್ತಾರಿಗೆ ಹೋಗುವ ಬಸ್ ಅಥವಾ ಬೇರೆ ಯಾವುದೇ ವಾಹನದಿಂದ ಹೊರಟರೂ ಸುಮಾರು ಹನ್ನೊಂದು ಕಿಲೋಮೀಟರ್ ಅಂದರೆ ಹೆಚ್ಚು ಕಡಿಮೆ ಇಪ್ಪತ್ತೈದು ನಿಮಿಷದ ದಾರಿ ಇನ್ನು ಬೆಂಗಳೂರು ೂರಿಂದ ಹೋಗುವ ಭಕ್ತರು ಬೆಂಗಳೂರಿಂದ ಮಂಗಳೂರಿನವರೆಗೆ ಬಸ್ ಹಿಡ್ಕೊಂಡು ಸುಮಾರು ಮುನ್ನೂರ ನಲವತ್ತಾರು ಕಿಲೋಮೀಟರ್ ದೂರದ ಈ ಪಯಣ ಏಳು ಗಂಟೆ ನಲವತ್ತೆರಡು ನಿಮಿಷ ತೆಗೆದುಕೊಳ್ಳುತ್ತೆ ಕಡೆಯದು ಮಂಗಳೂರು ವಿಮಾನ ನಿಲ್ದಾಣದಿಂದ ಸುಮಾರು ಇಪ್ಪತ್ತೊಂದು ಕಿಲೋಮೀಟರ್ ಅಂತರ ಮೂವತ್ತೇಳು ನಿಮಿಷದ ದಾರಿ ಇನ್ನು ಖಾಸಗಿ ವಾಹನ ತಗೊಂಡು ಅಥವಾ ಅಂದರೆ ಕಾರು ತಗೊಂಡು ಹೋಗೋರಿಗೆ ಗೂಗಲ್ ಮ್ಯಾಪ್ ಸಹಾಯ ಮಾಡುತ್ತೆ ಯಾವುದೇ ಗೊಂದಲವಿಲ್ಲದ ಕುತ್ತಾರು ಕೊರಗಜ್ಜ ಆದಿ ಸ್ಥಳ ಅಂತ ಹಾಕೊಂಡ್ರೆ ಕೊರಗಜ್ಜನ ಅಂಗಳಕ್ಕೆ ತಂದು ಬಿಡುತ್ತೆ ಗೂಗಲ್ ಮ್ಯಾಪ್ ಇದು ಕೊರಗಜ್ಜನ ಆದಿ ಸ್ಥಳಕ್ಕೆ ತಲುಪುವ ಮಾರ್ಗದ ಮಾಹಿತಿ ಇನ್ನು ಎರಡನೇ ವಿಷಯ ಅಂತಂದರೆ ಹಲವಾರು ಜನ ಕೇಳುವ ಅತಿ ಮುಖ್ಯ ಪ್ರಶ್ನೆ ನಾವು ಕೊರಗಜ್ಜನ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ಕುತ್ತಾರಿಗೆ ಹೋಗಬೇಕಾ ಹತ್ತಿರದಲ್ಲಿ ಪ್ರತಿಷ್ಠಾಪಿಸಿದ ಯಾವುದಾದರೂ ಕೊರಗಜ್ಜನ ಗುಡಿಗೆ ಹೋದರೆ ಅನುಗ್ರಹ ಸಿಗೋದಿಲ್ವಾ ಮೈಸೂರು ಮುಳ್ಳುಗದ್ದೆ ಸುಬ್ರಹ್ಮಣ್ಯ ಇನ್ನೇನು ಬೆಂಗಳೂರಲ್ಲಿ ಕೂಡ ಇವತ್ತಲ್ಲ ನಾಳೆ ಕೊರಗಜ್ಜನ ಪ್ರತಿಷ್ಠಾಪನೆ ಮಾಡಿಬಿಡ್ತಾರೆ ಆದರೆ ಈ ರೀತಿ ಎಲ್ಲೆಂದರಲ್ಲಿ ಪ್ರತಿಷ್ಠಾಪಿಸಿದ ಒಂದು ಸರಿಯಾದ ಸ್ಥಳ ಪುರಾಣ ಇಲ್ಲದ ಸನ್ನಿಧಿಯಲ್ಲಿ ಹರಕೆ ಕಟ್ಕೊಂಡ್ರೆ ಅನುಗ್ರಹ ಸಿಗತ್ತಾ ಅನ್ನೋ ಪ್ರಶ್ನೆಗೆ ನನ್ನ ಉತ್ತರ ಏನಂದರೆ ಸ್ನೇಹಿತರೆ ಮೂಲ ದೇವಸ್ಥಾನದ ಆಡಳಿತ ಮಂಡಳಿಯ ಪ್ರಕಾರ ಕೊರಗಜ್ಜನಿಗೆ ಮುಖ್ಯವಾಗಿ ಏಳು ಆದಿಸ್ಥಳಗಳಿವೆ ಸ್ಥಳಗಳಿವೆ ಅನಾದಿ ಕಾಲದಿಂದ ಬರುವ ಭಕ್ತರು ಈ ಏಳು ಆದಿಸ್ಥಳಗಳಲ್ಲಿ ಅತ್ಯಂತ ಸಂಪ್ರದಾಯಬದ್ಧವಾದ ದೈವಕೋಲ ಆರಾಧನೆ ಮಾಡಿಕೊಂಡು ಬರ್ತಿದ್ದಾರೆ ಇದರಲ್ಲಿ ಮುಖ್ಯವಾದದ್ದು ದೆಕ್ಕಾಡು ಕುತ್ತಾರು ಆದರೆ ಇನ್ನುಳಿದ ಸೋಮೇಶ್ವರ ಬಲ್ಯ ಮಿತ್ತಗೇಲ ಉಜಿಲ ಸ್ಥಳ ದೇರಳಕಟ್ಟೆ ದೇರಳಕಟ್ಟೆ ಪ್ರಮುಖವಾದ ಕೊರಗಜ್ಜನ ಸನ್ನಿಧಾನ ಆದಿ ಸ್ಥಳಗಳು ಇಲ್ಲಿ ಅವರದೇ ಆದ ಸಂಪ್ರದಾಯಗಳಿವೆ ಎಲ್ಲವೂ ಕೂಡ ಅಪ್ರತಿಮ ಶಕ್ತಿಯನ್ನು ಹೊಂದಿದ ಕೊರಗಜ್ಜನ ಕೊರಗಜ್ಜನ ನೆಲೆಗಳು ಅಂತ ಕರೆಸ್ಕೊಳ್ತವೆ ಇಲ್ಲಿ ಹರಕೆಗಳಿಗೆ ನಮ್ಮ ಕೋರಿಕೆಗಳನ್ನು ಈಡೇರಿಸುವ ಶಕ್ತಿ ಇರುತ್ತೆ ಇನ್ನು ಬೇರೆ ಸ್ಥಳಗಳಲ್ಲಿ ಪ್ರತಿಷ್ಠಾಪಿಸಿದ ಕೊರಗಜ್ಜನ ಸನ್ನಿಧಿಗಳಿಗೆ ಶಕ್ತಿ ಇಲ್ವಾ ಅಂತ ಕೇಳಿದರೆ ಅದು ಕೂಡ ಪೂರ್ಣವಾದ ಸತ್ಯ ಅಲ್ಲ ಯಾಕಂದರೆ ಬೇರೆ ಸ್ಥಳಗಳಲ್ಲಿ ಕೂಡ ಭಕ್ತಿ ಪೂಜೆಗಳಿಂದ ಸೃಷ್ಟಿಯಾದ ಶಕ್ತಿಯಿಂದ ಹಲವಾರು ಭಕ್ತರು ಫಲವನ್ನು ಅನುಭವಿಸಿದ್ದಾರೆ ಉದಾಹರಣೆಗೆ ಸಾವಿರಾರು ಸಾಯಿಬಾಬಾ ದೇವಸ್ಥಾನಗಳಿದ್ದರೂ ಶಿರಡಿಗೆ ಹೇಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆಯೋ ಸಾವಿರಾರು ಅಯ್ಯಪ್ಪ ಸ್ವಾಮಿಯ ದೇಗುಲಗಳಿದ್ದರೂ ಶಬರಿಮಲೆಗೆ ಹೇಗೆ ಅಗ್ರಸ್ಥಾನವಿದೆಯೋ ಹಾಗೆಯೇ ಆದಿ ಸ್ಥಳ ಅನ್ನೋದು ಯಾವತ್ತಿಗೂ ಹೆಚ್ಚಿನ ಅನುಗ್ರಹ ವನ್ನ ಕರ್ಮಿಸುತ್ತೆ ಮತ್ತೊಂದು ಮುಖ್ಯ ಪ್ರಶ್ನೆಯನ್ನು ನಮ್ಮ ವೀಕ್ಷಕರು ಕೇಳೋದು ನೈವೇದ್ಯದ ಬಗ್ಗೆ ಕೊರಗಜ್ಜನ ಅತಿ ಪ್ರಿಯವಾದ ಪದಾರ್ಥಗಳಲ್ಲಿ ಮದ್ಯ ವೀಡೆದೆಲೆ ಚಕ್ಕುಲಿ ಇವುಗಳ ಅರ್ಪಣೆ ಅನಾದಿ ಕಾಲದಿಂದಲೂ ನಡ್ಕೊಂಡು ಬರೋದ್ರಿಂದ ಈ ವಸ್ತುಗಳ ಅರ್ಪಣೆ ಅತಿ ಮುಖ್ಯ ಅನಿಸ್ಕೊಳ್ಳುತ್ತೆ ಇವುಗಳನ್ನು ಬಿಟ್ಟು ಬೇರೆ ಯಾವ ಅರ್ಪಣೆ ಕೂಡ ಅಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳೋದಿಲ್ಲ ಅದೇ ರೀತಿ ಆದಿ ಸ್ಥಳದಲ್ಲಿ ಸರಿಯಾದ ಉಡುಪನ್ನು ಧರಿಸೋದು ಒಂದು ಪದ್ಧತಿಯನ್ನು ಕಾಪಾಡೋದು ಕೂಡ ಅಷ್ಟೇ ಮುಖ್ಯ ದಿನನಿತ್ಯ ಮನೆಯಲ್ಲಿ ಧರಿಸುವ ಶಾರ್ಟ್ಸ್ ಗೌನು ತುಂಡು ಬಟ್ಟೆಗಳಿಂದ ದೇಗುಲಗಳ ಒಳಗೆ ಪ್ರವೇಶವನ್ನ ಮಾಡಬೇಡಿ ಮಹಿಳೆಯರಿಗೆ ದೇವಸ್ಥಾನದಲ್ಲಿ ಸಂಜೆ ಆರು ಮೂವತ್ತರ ನಂತರ ಬೆಳಗ್ಗೆ ಆರು ಮೂವತ್ತರ ತನಕ ಕಡ್ಡಾಯವಾಗಿ ಪ್ರವೇಶ ಇರೋದಿಲ್ಲ ಇದನ್ನ ಗಮನದಲ್ಲಿ ಇಟ್ಕೋಬೇಕು ಕೋಲದ ಸಮಯದಲ್ಲಿ ಮೊಬೈಲ್ ಅಥವಾ ಯಾವುದೇ ಬೆಳಕನ್ನು ದೀಪವನ್ನು ಬೆಳಗಿಸೋದಿಲ್ಲ ಇದು ಸನ್ನಿಧಿಯ ಸಂಪ್ರದಾಯ ಸ್ನೇಹಿತರೆ ಈ ಎಲ್ಲ ಅಂಶಗಳನ್ನ ಗಮನದಲ್ಲಿ ಇಟ್ಕೊಳ್ಳಿ ಜೊತೆಗೆ ಮನಸ್ಸಿನಲ್ಲಿ ಭಕ್ತಿಯ ಸುದೆಯನ್ನು ತುಂಬಿಕೊಂಡು ನಂಬಿಕೆ ಇಟ್ಟು ಕೊರಗಜ್ಜನಲ್ಲಿ ತಮ್ಮನ್ನು ತಾವು ಅರ್ಪಿಸಿಕೊಳ್ಳಿ ಕೊರಗಜ್ಜ ಯಾವತ್ತಿಗೂ ನಿರಾಸೆ ಮಾಡೋದಿಲ್ಲ ಆದಿ ಸ್ಥಳಕ್ಕೆ ಹೋಗೋಕೆ ಆಗದವರು ಮನೆಯಲ್ಲಿ ಯಾವ ರೀತಿ ಹರಕೆಯನ್ನು ಕಟ್ಕೋಬೇಕು ಅನ್ನೋದರ ವಿಡಿಯೋನ ಮುಂದಿನ ಸಂಚಿಕೆಯಲ್ಲಿ ಪ್ರಸಾರ ಮಾಡ್ತೀನಿ ಕೊರಗಜ್ಜನಲ್ಲಿ ಬಡವ ಶ್ರೀಮಂತ ಅನ್ನುವ ಯಾವ ಭೇದ ಕೂಡ ಇಲ್ಲ ಎಲ್ಲರನ್ನ ಸಮಾನ ರೀತಿಯಲ್ಲಿ ನೋಡುವ ಕೊರಗಜ್ಜನಲ್ಲಿ ಮೊರೆ ಹೋಗಿ ಕಷ್ಟಗಳಿಂದ ಹೊರಬನ್ನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷರೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ನಮಸ್ಕಾರ ಕಾಪಾಡು ಕೊರಗಜ್ಜ